ಬೇವು ಬೆಲ್ಲನ ಕಷ್ಟನ ಸುಖನ ಜೊತೆಗೆಲ್ಲ ಹಂಚ್ಕೊಂಡು ತಿಂದಿದ್ದೀವಿ. ನನ್ನ ಗೆಳೆಯ ಮುಸಲ್ಮಾನ್, ನೀ ಓದುವ ಗ್ರಂಥ ಕುರಾನ್, ನಿನ್ನ ಹಿರಿಯ ಹಬ್ಬ ರಂಜಾನ್, ಹಿಂದೂ ಮತ್ತು ಮುಸಲ್ಮಾನ್ ಎಂದಿಗೂ ಆಗಬಾರದು ದುಶ್ಮನ್. ನಾವಿಲ್ಲಿ ಎಲ್ಲ ಒಂದೇ. ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್. ಸೌಹಾರ್ದದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತು ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಿ ಇಂದ ಸಾಹಿತ್ಯ ಕ್ಷೇತ್ರದ ಪ್ರತಿನಿಧಿಗಳು ಮತ್ತು ಸವರ್ದ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ, ಈ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಭಾವೈಕ್ಯತೆಯನ್ನು ಕೆಡಿಸಲು ಭಾಳ ಆತುರ ವಹಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸಿ ಇವತ್ತು ಸೌಹಾರ್ದ ಯುಗಾದಿಯನ್ನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ಭಾಳ ಯಶಸ್ವಿಯಾಗಿ ಆಗಿದೆ. ಎಲ್ಲ ಕೋಮುಗಳು ಸೌಹಾರ್ದಿತವಾಗಿ ಬಾಳಿ ಬದುಕಬೇಕು. ನಾವು ಎಲ್ಲ ಒಬ್ಬ ಪರಸ್ಪರ ಐಕ್ಯತೆಯಿಂದ, ಒಗ್ಗಟ್ಟಿನಿಂದ ಇದನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಬೇರೆ ಸಮುದಾಯಗಳ ಬೇರೆ ಧಾರ್ಮಿಕ ಮುಖಂಡರನ್ನು ಒಳಗೊಂಡಂತೆ ಇವತ್ತು ಬೇವು ಬೆಲ್ಲ ಸವಿಯೋದ್ರ ಜೊತೆಗೆ ಅವರಿಗೆ ಸಿಹಿ ಭೋಜನವು ಕೂಡ ಇವತ್ತು ಭಾಗವಹಿಸಿ ಅವರೆಲ್ಲ ಕೂಡ ಅವರೆಲ್ಲ ಸವಿದಿದ್ದಾರೆ. ಹಾಗೆ ಕ್ರಮಕ್ಕೆ ಜಿಲ್ಲಾ ಕಾರ್ಯದರ್ಶಿಗಳೇ ಅಂತ ಮಂಜುನಾಥ್ ಅವರು ಮತ್ತು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಕ್ಕು ಶಂಕರ್ ಅವರು ಮತ್ತು ರೈತ ಸಂಘದ ಮುಖಂಡರಾದಂಥ ಬಾಲರಾಜ್ ಅವರು, ಅದೇ ರೀತಿಯಲ್ಲಿ ಕಾರ್ಮಿಕ ಮುಖಂಡರಾದಂಥ ಸುರೇಶ್ ಅವರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಭಾಳ ಪ್ರಮುಖವಾಗಿ ಇಂಥ ಕಾರ್ಯಕ್ರಮಗಳನ್ನ ಸೌಹಾರ್ದತ ಯುಗಾದಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಾವು ಈ ಪರಂಪರೆಯನ್ನು ಇವತ್ತು ಸೌಹಾರ್ದತ ಕರ್ನಾಟಕ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿ ಮಾಡಿದ್ದೀವಿ. ನಾವು ಹಿಂದೂ ಮುಸ್ಲಿಮ್ಸು ಸಿಖ್ಸು ಎಲ್ಲ ಸೇರಿ ಒಂದು ಒಗ್ಗಟ್ಟಾಗೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ರಂಜಾನ್ ಬಂದ್ರೂ ಅದೇ ಥರ ನಾವು ಕಾರ್ಯಕ್ರಮ ಮಾಡ್ತೀವಿ. ಯಾವ ಪಕ್ಷ ಇದು ಬಂದರೂ ನಾವು ಅದೇ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯುಗಾದಿ ಗಾದೆ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ದೇವುಗಳ ನಾವು ಹಂಚ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ದೇವುಗಳ ನಾವು ಎಲ್ಲ ಸಿಹಿ ಕೈ ಎರಡು ಇದು ಮಾಡ್ತೀವಿ. ಸಿಹಿ ಕೈ ಎರಡು ಸೇರಿಸ್ಕೊಂಡು ಎಲ್ಲ ಧರ್ಮ ಯಾವುದೂ ನಮ್ಮ ಜಾತಿ ಭೇದ ಇಲ್ಲ ಅಂದ್ಬಿಟ್ಟು ಎಲ್ಲ ನಾವು ಒಂದು ಒಗ್ಗಟ್ಟಾಗಿ ಎಲ್ಲ ಹಂಚ್ಕೊಂಡು ತಿಂತಾ ಇರ್ತೀವಿ. ಬೇವು ಬೆಲ್ಲದಂತೆ ನಿಮ್ಮ ಭಾಳ ಹೊಸನಾಗಿರಲಿ ಎಂದು ಪ್ರಾರ್ಥಿಸುತ್ತ ಕೆ ಎನ್ ಸಿ ಪಿ ಎಂ ತಂಡ ಆನಕಲ್ ಯೂನಿಟ್ ವತಿಯಿಂದ ಹೇಳ್ತು ಸೌಹಾರ್ದ ಯುಗಾದಿ ಅಂದರೆ ಸೌಹಾರ್ದ ಅಂತಂದರೆ ಜನ ಬಾಯಲ್ಲಿ ಮಾತ್ರ ಹೇಳ್ತಾ ಇರ್ತಾರೆ, ಅದನ್ನು ಯಾರು ಪಾಲಿಸೋದಿಲ್ಲ. ಅಂಥದ್ರಲ್ಲಿ ಕ್ರಿಶ್ಚಿಯನ್ ಬಾಂಧವರು, ಮುಸ್ಲಿಂ ಬಾಂಧವರು, ಹಿಂದೂಗಳು ಮೂರೂ ಜನರು ಸೇರಿ ಇವತ್ತು ಇಲ್ಲಿ ಇದೇ ವೇದಿಕೆ ಒಳಗಡೆ ಒಬ್ಬಟ್ಟು ಸವಿದಿರೋದು, ಪರಸ್ಪರ ಹಂಚಿಕೊಂಡಿರೋದು, ಅದು ಒಂದು ಸೌಹಾರ್ದತೆಗೆ ಒಂದು ಹೆಸರು ಬಂದಿದೆ. ಯಾರೋ ಕೆಲವರು ಮನುವಾದಿಗಳು ಮಾತ್ರ ಮುಸ್ಲಿಮ್ಸ್ ದ್ವೇಷಿಗಳು ಅಥವಾ ಕ್ರಿಶ್ಚಿಯನ್ ದ್ವೇಷಿಗಳು ಅಂತಾರೆ, ಆ ರೀತಿಯೆಲ್ಲ ಏನಿಲ್ಲ. ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಆದರೆ ಅಥವಾ ಅವರು ಇಫ್ತಾರ್ ಕೂಟಗಳನ್ನು ನಡೆಸಿದ್ರೆ ಹಿಂದೂಗಳು ಹೋಗ್ತಾರೆ, ಮಸೀದಿ ಒಳಗಡೆ ಕಾರ್ಯಕ್ರಮಗಳಾದರೆ ಹೋಗ್ತೀವಿ, ಮತ್ತು ಕ್ರಿಶ್ಚಿಯನ್ನು ಸಿಮೆಟ್ರಿಗಳಾಗಲಿ ಅಥವಾ ಚರ್ಚ್ಗಳಲ್ಲಾಗಲಿ ಕಾರ್ಯಕ್ರಮ ಆದರೆ ಹೋಗ್ತೀವಿ. ನಮ್ಮ ಕಾರ್ಯಕ್ರಮಗಳಲ್ಲಿ ಅವರು ಬರ್ತಾರೆ, ಸಾವು ನೋವುಗಳಲ್ಲಿ ಒಟ್ಟಿಗೆ ಜೊತೆ ಆಗ್ತೀವಿ, ಖುಷಿ ವಿಚಾರಗಳಲ್ಲಿ ಒಟ್ಟಿಗೆ ಜೊತೆ ಆಗ್ತೀವಿ. ಹಾಗಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರ ಇದು ಪ್ರಥಮ ಪ್ರಯತ್ನ ಅನ್ಕೋತೀವಿ. ನಾವು ಗಡಿಭಾಗದಲ್ಲಿರುವಂಥವರು, ನಾವು ಯಾರೂ ಕೂಡ ಪರಸ್ಪರ ಯಾವುದೇ ಸಮುದಾಯದವ್ರನ್ನ ದ್ವೇಷಲಿಕ್ಕೆ ಹೋಗಲ್ಲ. ಯಾಕಂದರೆ ನಾವು ಮೊದಲು ಸಮುದಾಯ, ಆಮೇಲೆ ರಾಜಕೀಯ ಪಕ್ಷಗಳು ಮಾತ್ರ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅನ್ನೋದೊಂದ್ಬಿಟ್ರೆ ನಾವು ಎಲ್ಲರೂ ಕೂಡ ಸೌಹಾರ್ದತೆಯಿಂದನೇ ಬದುಕಿದ್ದೀವಿ. ಅದಕ್ಕೊಂದು ನಿದರ್ಶನ ಅಂತಂದರೆ ನಮ್ಮ ಮಾದಪಟ್ಟಣದಲ್ಲಿ ನಾಟಕ ಮಾಡಿದಾಗ ಒಬ್ಬ ಮುಸ್ಲಿಂ ಬಾಂಧವರು ಕೃಷ್ಣನ್ ಪಾರ್ಟ್ ಮಾಡಿದ್ರು. ಮನೆ ಇತ್ತೀಚೆಗೂ ಕೂಡ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿಬಿಟ್ಟು ಕುರುಕ್ಷೇತ್ರ ನಾಟಕ ಮಾಡಿದರೆ, ಇದೆಲ್ಲನೂ ಕೂಡ ಲೋಕ ಮೆಚ್ಚುವಂಥದ್ದು. ಹಾಗಾಗ್ಬಿಟ್ಟು ನಾವೆಲ್ಲರದು ಒಂದೇ ರಕ್ತ, ಎಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಆನೇಕಲ್ ಟೀಮ್ ಏನು ಸಿ ಪಿ ಎಂ ತಂಡ ಇದೆ ಅವರೆಲ್ರಿಗೂ ವಂದಿಸುತ್ತಾ